ಎಲ್ಲಿಗೆ ಬಂತು ಅಣ್ಣ ಚಳವಳಿ ಫೈಟ್ ಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತ ಇಲ್ಲಿ ತನಕ ಮಾಸ್ಟರ್ ಹಿಣಯ್ಯ ತೇಜಸ್ವಿ ಸೂರ್ಯ ಅಶ್ವಥ್ ನಾರಾಯಣ ತೇಜಸ್ವಿನಿ ಮತ್ತು ಹಲವಾರು ಜನ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳಿದ್ರು ವೇದಿಕೆ ಮೇಲೆರುವಂಥ ನಾಯಕರು ಕೂಡ ಉತ್ತರ ಕೊಟ್ಟಿದ್ದಾರೆ ಬರೀ ಒಬ್ಬ ವ್ಯಕ್ತಿ ಅಂತ ಸರ್ ಒಂದು ಕಡೆಯಿಂದ ಜಯ ಹೋ ಅಂತಾರೆ ಇನ್ನೊಂದು ಕಡೆಯಿಂದ ಸೃಷ್ಟಿ ಸ್ಟಾರ್ಟ್ ಆಗಿದೆ ಯಾರಾದ್ರೂ ನಮಗೇನು ರೀ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಅಂದಾಗ ಯಾಕೆ ಸಪೋರ್ಟ್ ಮಾಡಬಾರ್ದು ನೀವು ನೀವು ಸತ್ಯವಂತರೇ ಪಾಪ ಹೋಗಿ ಹೋಗಿ ಆ ಕಾಡಲ್ಲಿ ಯಾರು ನಕ್ಸರಡ್ಸೋ ಅಂತ ಇರ್ತಾರೆ ಹೆಸರಿ ಅವ್ರು ಅಷ್ಟೇ ನಕ್ಸಲಟ್ಸು ನಿಜವಾದ ನಕ್ಸಲಟ್ಸ್ ನೀವು ಇವತ್ತು ನಮ್ಮ ಯೂತ್ಸ್ಗೆ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ಒಂದು ಅಡ್ರೆಸ್ ಪ್ರೂಫ್ಗೋಸ್ಕರ ವೋಟಿಂಗ್ ಕಾರ್ಡ್ ಮಾಡಿಸ್ಕೊಡ್ತಾ ಇದ್ದಾರೆ ವೋಟಿನ್ ಕಾರ್ಡ್ ಮಾಡಿಸ್ಕೊಂಡ್ಮೇಲೆ ಅದನ್ನ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಹೋಗಿ ಯಾರಿಗೂ ಒಬ್ರಿಗೆ ವೋಟ್ ಆಗ್ತೀವಿ ಅಷ್ಟೇ ಹೋಗ್ಲಿ ಲೋಕ್ಪಾಲ್ ಬಿಲ್ ಅಂತೂ ಖಂಡಿತ ಮಾಡಲಿಲ್ಲ ಇವ್ರು ಯಾರು ಸರಿ ಹೋಗ್ಲಿ ಭ್ರಷ್ಟಾಚಾರನ ಅಟ್ಲೀಸ್ಟ್ ಲೀಗಲೈಸ್ ಮಾಡ್ಬಿಡಿ ಆ ಬಿಲ್ ಯಾರು ತಗೊಂಬಂದ್ಬಿಡಿ ಹೋಗಲಿ ಅಟ್ಲೀಸ್ಟ್ ಅಟ್ಲೀಸ್ಟ್ ಒಂದು ಎಕ್ಸ್ಟ್ರಾ ಡಿಪಾರ್ಟ್ಮೆಂಟು ಕ್ಯಾಬಿನೆಟಲ್ಲಿ ಒಂದು ಎಕ್ಸ್ಟ್ರಾ ಪೋರ್ಟ್ಫೋಲಿಯೋ ಸಿಕ್ಕುತ್ತೆ ಡೆವಲಪ್ಮೆಂಟ್ ಆಫ್ ಕರಪ್ಷನ್ ಅಂತ ಹೇಳ್ಬಿಟ್ಟು ಲೋಕಪಾಲ್ ಬಿಲ್ ಜನ ಲೋಕ್ಪಾಲ್ ಬಿಲ್ ಯಾವಾಗಾರ ಆಗಲಿ ಏನು ಹೊರಗಡೆ ಇಟ್ಟಿದ್ದೀರಾ ನಮ್ಗಳ ಹಣ ನಿಮಗೆ ಕಪ್ಪಣ ನಮ್ಗೆ ಅದು ನಮ್ಮ ಹಣ ನಮ್ಮ ದೇಶದ ಹಣ ತಂದು ಫಸ್ಟ್ಲಿ ಇಟ್ಬಿಡಿ ಆಮೇಲೆ ನೀವು ಅದ್ರ ಬಗ್ಗೆ ಚರ್ಚೆನೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತಿರೋ ಅವ್ರಿಗೆ ಹಂಗೆ ಬಿಟ್ಬಿಡ್ತಿರೋ ಅದು ಏನಾರ ಮಾಡಿ ಫಸ್ಟು ಆ ದುಡ್ಡನ್ನು ತಂದು ನಮ್ಮ ದೇಶದಲ್ಲಿಡಿ ಅನ್ನ ಹಝಾರೆ ಹೋರಾಟ ಬಂದ ಮೇಲೆ ನಾವು ಲಂಚ ಡಬಲ್ ಆಗಿಬಿಟ್ಟಿದೆ ನಾವು ಒಂದು ತಹಸೀಲ್ದಾರ್ ಹತ್ರ ಹೋಗಿ ಒಂದು ಪ್ಲ ಒಂದು ನಮ್ಮದು ಒಂದು ಡಾಕ್ಯುಮೆಂಟ್ಸ್ ಅಂತ ಹೋದಾಗ ನೇರವಾಗಿ ಲಂಚ ಕೊಟ್ಟಾಗ ಒಂದು ಐದು ಸಾವಿರ ಕೊಡ್ತೀವಿ ಅಂದ್ರೆ ಈಗ ಅಸಿಸ್ಟೆಂಟ್ ತೂರು ಅವ್ನಿಗೆ ಏಳು ಸಾವಿರ ಕೊಡಬೇಕು ಅವ್ರು ಲೋಕಾಯುಕ್ತ ಬಂದ್ಬಿಟ್ಟೈತೆ ಅದು ಬಂದೈತೆ ಆ ರೈಡ್ ಐತೆ ಹಾಗಾಗಿ ಇಲ್ಲಪ್ಪ ಈಗ ಇದು ಇಷ್ಟು ಕೊಟ್ಟರೆ ನಾನು ಕೆಲಸ ಮಾಡೋದಂತ ನಾವು ನೇರವಾಗಿ ಯಾಕಂದ್ರೆ ನಮ್ಮ ಕೆಲಸ ಸಾಧಿಸಬೇಕು ಹಾಗಾಗಿ ಈ ಲಂಚನ ಈಗ ಡಬಲ್ ಆಗಿದೆ ಇದಕ್ಕೆ ಯಾವ ಬಿಲ್ ತರಬೇಕು ಅನ್ನೋದನ್ನ ನಾನು ನಮ್ಮ ನಮ್ಮ ಪ್ರಶ್ನೆ ರಾಜಕಾರಣಿಗಳಿಗೆ ಪರ್ಸನಲ್ ಲೈಫ್ ಇಲ್ವಾ ಅಂತ ಪರ್ಸನಲ್ ಲೈಫ್ ಇದೆ ಅಂತಂದ್ರೆ ರಾಜಕಾರಣಿಗಳು ಏನಕ್ಕೆ ಆಗ್ತೀರಾ ಜನಕ್ಕೋಸ್ಕರ ನಿಮ್ಮ ಬಾಳ್ನ ನೀವು ಇಡ್ತಾ ಇದೆ ಒತ್ತಾಗಿ ಇಡ್ತಾ ಇದ್ದೀರಾ ಅಂತಂದರೆ ಏನಕ್ಕೆ ನೀವು ಬರ್ತಾ ಬರ್ತಾಯಿದ್ದೀರಾ ಬಂದರೆ ಉಪಯೋಗ ಏನಿದೆ ಅರ್ಧದಲ್ಲೇ ಮುಗೀತು ಅಂತಂದ್ರು ನೀವೇನಕ್ಕೆ ಅರ್ಧದಲ್ಲಿ ಮುಗ್ದಿದ್ದು ಅದ್ರ ಅರ್ಧದಲ್ಲಿ ಕೈ ಬಿಟ್ಟಿದ್ನ ನೀವೇನಕ್ಕೆ ಕೈ ಹಿಡ್ದು ಎತ್ತಿಲ್ಲ ಏನಕ್ಕೆ ನೀವು ಮಾಡಬಾರ್ದು ಅಂತ ನನ್ನ ಪ್ರಶ್ನೆ ಇಲ್ಲಿ ಎಲ್ಲಾ ನಾಗರಿಕರು ಕೂಡ ಎಲ್ಲಾರು ಒಂದೊಂದು ಪಕ್ಷಕ್ಕೆ ಅಫಿಲಿಯೇಟ್ ಆಗಿಬಿಟ್ಟಿದ್ದಾರೆ ನಾನು ಈ ಪಾರ್ಟಿ ನಾನು ಈ ಪಾರ್ಟಿ ಆದ್ರೆ ಎಲ್ಲರೂ ಕೂಡ ಅಫಿಲಿಯೇಟ್ ಆಗಿದ್ದಾರೆ ಆದ್ರೆ ಪ್ರಶ್ನೆ ಮಾತ್ರ ಎಲ್ಲಾರು ಕೇಳೋದು ಯಾವ ತರ ಕೇಳ್ತಾರೆ ಅಂದ್ರೆ ಈಗ ಎನ್ ಡಿ ಎ ಸರ್ಕಾರ ಅಧಿಕಾರದಲ್ಲಿದ್ರೆ ಎನ್ ಡಿ ಎ ಯಾಕೆ ಮಾಡ್ತಾ ಇಲ್ಲ ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿದ್ರೆ ಯು ಪಿ ಎ ಯಾಕೆ ಮಾಡ್ತಾ ಇಲ್ಲ ತಾವು ಹೇಳಿದ ಹೇಗಿತ್ತು ಅಂತಂದ್ರೆ ರಾಜಕೀಯವಾಗಿ ಯಾರು ಅಫಿಲಿಯೇಟೇ ಆಗ್ಬಾರ್ದು ಅದಂಗಿತ್ತು ಇದು ಬಹಳ ದೊಡ್ಡ ತಪ್ಪು ಕಲ್ಪನೆ ಒಂದು ಡೆಮಾಕ್ರಸಿಯಲ್ಲಿ ಅದು ಪಾರ್ಟಿ ಡೆಮಾಕ್ರಸಿ ಇರಬೇಕಾದ್ರೆ ಒಂದು ಪಾರ್ಟಿಯ ತಪ್ಪನ್ನು ಒಂದು ಪಾರ್ಟಿಯ ಸರಿಯನ್ನ ಜನ ಎತ್ತಿ ಹಿಡಿಯೋದ್ರಿಂದ ಯಾವುದೇ ತಪ್ಪಿಲ್ಲ ಎಸ್ ನಾವೊಂದು ಡೆಮಾಕ್ರಸಿಯಲ್ಲಿ ಎಲ್ಲ ಪಾರ್ಟಿ ಇರ್ಬೇಕಾದ್ರೆ ಸ್ಟೂಡೆಂಟ್ಸ್ ಆಗಿರ್ಬೋದು ಯಾರಾಗಿರ್ಬೋದು ಕಾಂಗ್ರೆಸ್ ತಪ್ಪು ಮಾಡ್ರೆ ತಪ್ಪು ಅಂತೀವಿ ಬಿಜೆಪಿ ತಪ್ಪ ಮಾಡ್ರೆ ತಪ್ಪು ಅಂತೀವಿ ಪಕ್ಷದ ಹೆಸರು ಹೇಳ್ಬಾರ್ದು ಎ ಪೊಲಿಟಿಕಲ್ ಆಗಿರ್ಬೇಕು ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೇಕು ಅಂದ್ರೆ ತಪ್ಪಾಗತ್ತೆ ಡೆಮೋಕ್ರಸಿ ಬರೀ ಇವತ್ ನಾವಿದ್ದು ಹೋಗಕ್ ಮಾಡಬಾರ್ದು ನಾಳೆ ನಮ್ಮ ಮಕ್ಕಳು ನಮ್ಮ ಮರಿ ಮಕ್ಕಳು ಇದ್ದು ಇಲ್ಲಿ ಒಂದು ಈ ಇಂಡಿಯಾ ಅಂತ ಏನಿದೆ ಇದು ಎಲ್ಲ ದೇಶಕ್ಕಿಂತ ಒಂದು ವಿಶೇಷ ಸ್ಥಾನಗಳಿಸಿದೆ ಇಲ್ಲಿ ಇಲ್ಲಿ ನಮ್ಮ ಮುಂದೆ ಪಾಸ್ಟುರಿಟಿ ಏನಿದೆ ಅವರು ಒಳ್ಳೆ ವಾತಾವರಣದಲ್ಲಿ ಇರಬೇಕು ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಚೆನ್ನಾಗಿರಬೇಕು ಅಂತ ಅಟ್ಲೀಸ್ಟ್ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಜನಲೋಕಪಾಲ್ ಆಗಲಿ ಅಣ್ಣಾ ಹಜಾರಿ ಅವರು ಗಾಂಧೀಜಿ ಅವರ ತತ್ವಗಳನ್ನ ಪಾಲಿಸ್ತಾ ಇದ್ದಾರೆ ಗಾಂಧೀಜಿಯವ್ರ ತತ್ವಗಳು ಬ್ರಿಟಿಷರಿದ್ದಾಗಲೇ ಯಶಸ್ವಿ ಆಗಿರಬೇಕಾದ್ರೆ ಅವಾಗಲೇ ಬೆಲೆ ಇತ್ತು ಇವಾಗ ಗಾಂಧೀಜಿಯವರೇ ಕಟ್ ಬೆಳೆಸಿರೋಂಥ ಕಾಂಗ್ರೆಸ್ ಪಾರ್ಟಿ ಅಥವಾ ಯಾವ್ದಾರ ಪಾರ್ಟಿ ಫಾರ್ ದಟ್ ಮ್ಯಾಟರ್ ಯಾಕೆ ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ ನಮ್ಮ ಅಣ್ಣ ಅವರು ಇವರುಗಳು ಆಡುವಂಥ ಆಟಕ್ಕೇನಾದರೂ ಸುಮ್ಮನೆ ಇದ್ದಿದ್ರೆ ನಮ್ಮ ದೇಶವನ್ನು ಮಾರಿ ಹೋಗ್ಬಿಡ್ತಿದ್ರು ಮಾರಿ ಜನಗಳನ್ನ ಸಾಯಿಸ್ತಾ ಇದ್ರು ಇವತ್ತು ಹೇಳ್ತೀವಿ ನೀವು ರಾಜಕಾರಣಿಗಳು ಇವತ್ತು ಆಟ ಆಡ್ತಾ ಇರ್ಬೋದು ಬಾ ಮಾತುಗಳಲ್ಲಿ ವೇದಿಕೆಗಳಲ್ಲಿ ಅಥವಾ ಜನಗಳ ಮುಂದೆ ಕಣ್ಣೀರಿಡ್ತಾ ಇರ್ಬೋದು ಒಂದಂತೂ ಸತ್ಯ ರಾಷ್ಟ್ರಾಭಿಮಾನ ರಾಷ್ಟ್ರಾಭಿಮಾನಕ್ಕೆ ಒತ್ತು ಕೊಡಲಿಲ್ಲ ಒತ್ತು ಕೊಡ್ಲಿಲ್ಲ ಅಂದ್ರೆ ಬೇರೆ ರೀತಿಯಾದಂತ ಒಂದು ಹೋರಾಟ ಶುರುವಾಗುತ್ತೆ ಸರ್ಕಾರಿ ನೌಕರರು ರಾಜಕಾರಣಿಗಳು ಸರ್ಕಾರದ ಅಂಗ ಅಂತ ಈಗ ಹೇಗೆ ಭಾಸವಾಗ್ತಾ ಇದೆ ಅಂದ್ರೆ ಈ ಇಡೀ ಸರ್ಕಾರವೇ ರಾಜಕಾರಣಿಗಳ ರಾಜಕಾರಣಿಗಳ ಅಂಗೈನಲ್ಲಿದೆ ನನಗೆ ನಿಜವಾಗ್ಲೂ ಭಯ ಆಗ್ತಾಯಿದೆ ಇವರೇನಾ ನಮ್ಮ ನಾಯಕರು ಇವರ ನಮ್ಮ ನಾಯಕರು ಅಂತ ಇಲ್ಲಿರೋ ಎಷ್ಟು ಜನಕ್ಕೆ ಭಯ ಆಗ್ತಾಯಿಲ್ಲ ಕೇಳಿ ವಿ ರಿಯಲಿ ಹ್ಯಾವ್ ಅ ಡೌಟ್ ಸೊ ದಯವಿಟ್ಟು ಸರ್ಕಾರ ಇರೋದು ಜನಹಿತಕ್ಕಾಗಿ ಜನಲೋಕ್ಪಾಲ್ ಬಿಲ್ ಮತ್ತ ಮಸೂದೆಯನ್ನು ತಯಾರಿಸಿರೋದೇ ಜನಹಿತಕ್ಕಾಗಿ ಅಂಥದ್ರಲ್ಲಿ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ ಇದನ್ನು ಜಾರಿಗೆ ತರೋಕ್ಕೆ ಅನ್ನೋದೇ ನಮಗೆ ದೊಡ್ಡ ಗೊಂದಲ ಆಗಿದೆ ದಯವಿಟ್ಟು ಏನಾರ ಮಾಡೋಂಗಿದ್ರೆ ಬೇಗ ಮಾಡಿ ಯಾವುದೋ ಕಾಲಕ್ಕೆ ಕಾಯಬೇಡಿ ಡೂ ಇಟ್ ಟುಡೇ ನಾವು ವೋಟ್ ಮಾಡಿ ಕಳ್ಸಿರೋದಕ್ಕೆ ನೀವು ಪಾರ್ಲಿಮೆಂಟಲ್ಲಿರೋದು ಸೊ ಆರ್ ವರ್ಡ್ ಶುಡ್ ಬಿ ಯವರ್ ಸುಪ್ರೀಂ ಕಮಾಂಡ್ ನಾವು ಹೇಳಿದ್ರೆ ನಾವು ಮೆಜಾರಿಟಿನಲ್ಲಿ ಹೇಳ್ತಾ ಇದೀವಿ ಜನ ಲೋಕ್ಬಾಲ್ ಬಿಲ್ ಪಾಸ್ ಮಾಡಿ ಅಂತ ನಿಮ್ಗೆ ನಿಮ್ಗೆ ಏನು ಮಾರಲ್ ರೈಟ್ಸ್ ಇದೆ ಪಾಸ್ ಮಾಡದೆ ಇರೋದಕ್ಕೆ ನಿಜವಾಗ್ಲೂ ಒಂದು ವಿಷಯನ ನಾನು ಎಲ್ಲರಿಗೂ ಇಲ್ಲಿರೋರು ಎಲ್ಲರಿಗೂ ತಿಳಿಸ್ತಾ ಇದ್ದೇನೆ ಇವತ್ತಿಗೂ ಸಹ ಯುವ ಶಕ್ತಿ ಎದ್ದೇಳಿಲ್ಲ ಯಾಕೆ ಅಂದರೆ ಈ ಮೀಡಿಯಾ ಮುಂದೆ ನಾನು ಹೇಳ್ತಾ ಇದ್ದೇನೆ ಅಣ್ಣ ಹಜಾರೆ ಅವರ ಹೋರಾಟ ಶುರುವಾದಾಗ ಯುವಶಕ್ತಿಯವರ ಹೋರಾಟ ಯಾವಾಗಿಂದ ಯಾವಾಗ ಆಯ್ತು ಅಂದರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಯಾಕೆಂದರೆ ಅವ್ರು ಕಾಲೇಜ್ ಇರುತ್ತೆ ಸೊ ಕಾಲೇಜಿಗೆ ಬಂಕ್ ಮಾಡಬೇಕು ಅಂತ ನಾವು ಹೋರಾಟಕ್ಕೆ ಹೋಗ್ತಾ ಅಷ್ಟೇ ವಿನಃ ಒಂದು ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ನಾವು ಹೋರಾಟಕ್ಕೆ ಇವತ್ತಿಗೂ ಹೋಗಿಲ್ಲ ಅಣ್ಣ ಹೋಗ್ತಾ ಇದಾರೆ ಫಾರ್ವರ್ಡ್ ಹೋಗ್ತಾ ಇದಾರೆ ಹೋಗ್ತಾ ಇದಾರೆ ಹೋಗ್ತಾ ಇದಾರೆ ಅವ್ರ ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಮೇನ್ ಟಾರ್ಗೆಟ್ ಇರೋದು ಅಲ್ಲಿಂದನೇ ಚೇಂಜ್ ಮಾಡಬೇಕು ಅಂತ ಇವರು ಯೂತಿಿಂದನೇ ಚೇಂಜ್ ಮಾಡೋಕ್ಕಾಗಲ್ವಾ ಅಂತ ಪ್ರಶ್ನೆ ಒಳ್ಳೆ ವ್ಯಕ್ತಿನ ಪ್ರಾಮಾಣಿಕನ ಯಾರು ಆ ಸಮಾಜದೆಡೆಗೆ ಜನದೆಡೆಗೆ ಹೋಗಿ ನಿಜವಾದ ಕೆಲಸ ಮಾಡಿಕೊಡ್ತಾನೆ ಅವನು ಆರ್ಸಿದ್ರೆ ಯಾವುದೇ ರೀತಿ ಅವತ್ತು ಒಂದು ರೂಪಾಯಿ ಮುಟ್ಟದೇನೆ ಖಂಡಿತ ಈ ದೇಶ ಏನಾದರೂ ಬದಲಾವಣೆ ಹೊಂದಬಹುದು ಅಂತ ನನ್ನ ಭಾವನೆ ಇಲ್ಲಿ ಎಲ್ಲ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ ಇದು ಮೂಮೆಂಟ್ ಆಸ್ ಡೈಟ್ ಡೌನ್ ಡೈಟ್ ಡೌನ್ ಅಂತ ಲೈಕ್ ಟು ಕರೆಕ್ಟ್ ದಮ್ ಇದು ನಿಮಗೆ ಲಾಸ್ಟ್ ಚಾನ್ಸ್ ಬಂದಿರೋದು ತುಫಾನ್ ಬರಕ್ಕಿಂತ ಮುಂಚೆ ಸೈಲೆನ್ಸ್ ಬರುತ್ತೆ ಗೊತ್ತಾ ಫಸ್ಟ್ ಆ ಸೈಲೆನ್ಸ್ ಇದು ಇದು ಲಾಸ್ಟ್ ಚಾನ್ಸ್ ನಿಮಗೆ ದಯವಿಟ್ಟು ನೀವು ಬೇಗ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಲೋಕಪಾಲ್ ಬಿಲ್ ಪಾಸ್ ಮಾಡಿ ಯಾಕೆಂದ್ರೆ ಇಲ್ಲಿರೋ ಕೂತಿರೋರೆಲ್ಲ ಎಲ್ಲ ಯುವ ಯುವತರಿಗೆ ಎಲ್ಲರಿಗೆ ಬಿಸಿ ಏರ್ತಾ ಇದೆ ತುಂಬಾ ಆಮೇಲೆ ಲಿಮಿಟ್ ಕ್ರಾಸ್ ಆದರೆ ಆ ತುಫಾನ್ ತಡ್ಕೊಳಕ್ ಆಗಲ್ಲ ಅಣ್ಣ ಹೋರಾಟ ಮಾಡೋದ್ರಿಂದ ಎಲ್ಲರೂ ಅವ್ರಿಗೆ ಸಪೋರ್ಟ್ ಕೊಟ್ಟು ದೇಶ ಉದ್ಧಾರ ಮಾಡ್ತಾರಂತ ಇದಕ್ಕೆ ಕಾರಣ ಯಾರು ಅವರು ಅಣ್ಣ ಹಾಜರೇ ಅಷ್ಟು ಅಷ್ಟು ಚೆನ್ನಾಗಿ ಹೋರಾಡೋ ಹೋರಾಟ ಮಾಡುವಾಗ ಬೇರೆಯವರು ರಾಜಕಾರಣಿಗಳೆಲ್ಲ ಊಟಿ ಮೈಸೂರಲ್ಲೆಲ್ಲ ಆಳ್ದಾಡ್ತೀರ ಅದ್ಯಾಕೆ ತೇಜಸ್ವಿನಿ ಮೇಡಮ್ ಹೇಳಿದ್ರು ರಾಜಕಾರಣಿಗಳು ಯಾರು ಮನೆ ಹೊಡೆದು ಜೀವನ ಮಾಡಬೇಕು ಅಂತ ಮನೆ ಹೊಡೆದೇ ಜೀವನ ಮಾಡಬೇಕಾ ಅವ್ರನ್ನ ಪಕ್ಷ ನಾನು ಅನ್ನೋದು ಬಿಟ್ಟು ದೇಶಕ್ಕೋಸ್ಕರ ಹೋರಾಡಲಿ ಮನೆ ಹೊಡೆದು ಜೀವನ ಮಾಡೋದಾದ್ರೆ ಎಲ್ಲರೂ ಮಾಡ್ತಾರೆ ನಿಸ್ವಾರ್ಥ ಸೇವೆ ಸಲ್ಲಿಸಬೇಕು ನಮ್ಮ ದೇಶದಲ್ಲಿ ಬರೀ ಪ್ರಜಾಪ್ರಭುತ್ವ ಅನ್ನೋದು ಹೆಸರಿಗೆ ಮಾತ್ರ ಇದೆ ಏನಾದ್ರು ಬರೀ ರಾಜಕಾರಣಿಗಳೇ ಆಡಳಿತ ಆಗಿದೆ ದಯವಿಟ್ಟು ದೇಶಕ್ಕೋಸ್ಕರ ಸೇವೆ ಮಾಡಿ ಇವತ್ತು ಹುಟ್ಟೋ ಮಗು ಇಲ್ಲ ನಾಳೆ ಹುಟ್ಟೋ ಮಗು ಹುಟ್ಟಕ್ಕಿಂತ ಮುಂಚೆನೆ ಅದ್ರ ತಲೆ ಮೇಲೆ ಎಷ್ಟೋ ಸಾವಿರ ಸಾಲ ಇಟ್ಕೊಂಡು ಹುಟ್ಟುತ್ತಾ ಇದೆಯಲ್ಲ ಕಾರಣ ಏನು ಕಾರಣ ಏನು ಇವ್ರ ಲೋಕಪಾಲ್ ಬಿಲ್ ಕೊಟ್ಟಿಲ್ಲ ನಮ್ಮ ದುಡ್ಡೆಲ್ಲ ಅಲ್ಲೆಲ್ಲೋ ಇಟ್ಟಿದ್ದೀವಿ ಅವ್ರಿಗೋಸ್ಕರ ನಮ್ಮ ದುಡ್ಡೆಲ್ಲ ಎಲ್ಲೋ ಇಟ್ಟಿದ್ದೀವಿ ನಾಳೆ ಹುಟ್ಟೋ ಮಗು ತನ್ನ ತಲೆ ಮೇಲೆ ಸಾಲ ಇಟ್ಕೊಂಡು ಹುಟ್ಟೋದು ಏನಕ್ಕೆ ಪ್ರಯೋಜನ ಆ್ಯಂಟಿ ಕರಪ್ಷನ್ ಮೂಮೆಂಟ್ ಎಷ್ಟೊಂದು ನಡೀತಾ ಇದೆ ಈಗ ಅಣ್ಣ ಹಜಾರೆಯವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ದೊಡ್ಡ ದೊಡ್ಡ ಅಧಿಕಾರಿಗಳು ಈಗ ಲಂಚ ತಗೋತಾ ಇದ್ದಾರೆ ಅವ್ರಿಗೆ ಶಿಕ್ಷೆ ಇಲ್ಲ ಈಗ ಎಷ್ಟೊಂದು ಲೋಕಪಾಲ್ ರೋ ಲೋಕಾಯುಕ್ತ ರೈಟ್ಸ್ ಎಲ್ಲ ಆಯಿತು ಬಟ್ ದೊಡ್ಡ ದೊಡ್ಡ ಅಧಿಕಾರಿಗಳು ಸಿಗಾಕೊಂಡ್ರು ಲಂಚ ತಗೊಂಡು ಬಟ್ ಅವ್ರಿಗೆ ನಿಜವಾಗ್ಲೂ ಶಿಕ್ಷೆ ಅಂದರೆ ನಾವು ಮೊದಲು ಏನಾದರೂ ಒಂದು ಚೇಂಜ್ ತರಬೇಕು ಅಂದರೆ ಲೋಕಪಾಲ್ ಬಿಲ್ ಆಗುತ್ತೆ ಅದೆಲ್ಲ ಮುಂದೆ ಆಗುತ್ತೆ ಆಗಲಿ ಮೊದಲು ಹಳ್ಳಿ ಹಳ್ಳಿಗೆ ಹೋಗಿ ಎಲೆಕ್ಷನ್ ಅಂದರೆ ಏನು ಯಾಕೆ ನಾವು ಸರಿಯಾಗಿರೋರನ್ನ ಮಾಡಿಸ್ಬೇಕು ಅಂಥದ್ದು ಮೊದಲು ಕೆಲಸ ಆಗಬೇಕು ಒಂದು ಲಂಚ ಕೊಡೋದು ನಿಲ್ಸಿ ಇನ್ನೊಂದು ಎಲೆಕ್ಷನ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೂತ್ ಹೋಗಿ ಹೋರಾಟ ಚುನಾವಣಾ ಸುಧಾರಣೆ ಸುಧಾರಣೆಗಳಾಗಬೇಕು ಅಂತ ಹೇಳಿದ್ದಾವೆ ವೆರಿ ಗುಡ್ ಅಮ್ಮ ವೆರಿ ಗುಡ್ ನೀವ್ ಇಂಪ್ಲಿಮೆಂಟ್ ಮಾಡಿ ಕಾಂಗ್ರೆಸ್ ನೀವೇ ಕ್ರೆಡಿಟ್ ತಗೊಳ್ಳಿ ನೀವೇ ಕದ್ರೆ ಓಡ್ ಮಾಡಿ ಇಟ್ಕೊಳ್ತೀರಾ ವಿರ್ ಆಲ್ ದಿ ಸರ್ವೆಂಟ್ಸ್ ಆಫ್ ದಿಸ್ ಕಂಟ್ರಿ